ಕಿಚನ್ ಗ್ಯಾಲರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ವಿಶೇಷ ಏನಂದರೆ ಮೇಥಿ ದಾಲ್ ಮಹಾರಾಷ್ಟ್ರೀನ್ ಸ್ಟೈಲ್ ಆದರೆ ತುಂಬ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇಷ್ಟು ದಿವಸ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮರಿಲೇಬೇಡಿ. ಆವಾಗ ನಾನು ಹಾಕಿದಂಥ ರೆಸಿಪಿ ನೋಟಿಫಿಕೇಷನ್ಸು ನಿಮಗೆ ಬರ್ತದೆ. ಫಸ್ಟು ನೀವು ಫಸ್ಟು ರೆಸಿಪಿಯನ್ನು ನೋಡ್ಬೋದು. ಈ ರೆಸಿಪಿಯನ್ನು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಈಗ ಏನೇನು ಬೇಕಂತ ನೋಡೋಣ. ತೊಗರಿಬೇಳೆ, ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪು, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರುಳ್ಳಿ ಕಟ್ ಮಾಡಿರೋದು. ಹಾಗೆಯೇ ಸಾಸಿವೆ, ಜೀರಿಗೆ, ಕಡಲೆಬೀಜ ಹುರಿದಿರೋದು, ಗರಂ ಮಸಾಲೆ ಪೌಡರು, ಅರಶಿನ ಪುಡಿ, ಅಚ್ಚು ಖಾರದ ಪುಡಿ, ಧನಿಯಾ ಪೌಡ್ರ್ ತರಿಯಾಗಿ ಮಾಡ್ಕೊಂಡಿರೋದು ಹಸಿ, ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ತುಂಬ ರುಚಿ ಕೊಡುತ್ತೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು, ಸ್ಕಿಪ್ ಮಾಡಬೇಡಿ. ನೋಡಿ, ಈ ಕಪ್ನಲ್ಲಿ ನಾನು ಅಮೆಝಾನ್ ಕಪ್ಪಲ್ಲಿ ಅರ್ಧ ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು 2 ಗಂಟೆ ನೆನೆಸಿ ತೊಳೆದು ನೆನೆಸಿದ್ದೀನಿ ನೋಡಿ. ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಅದಕ್ಕೆ ಇವಾಗ ಅರ್ಧ ಕಪ್ಪು ನೀರು ಶಾರ್ಟ್ ಬೀಳುತ್ತೆ, ಯಾಕಂದರೆ ಅರ್ಧ ಕಪ್ಪಿಗೆ 2 ಕಪ್ ನೀರು. ನಾನು 1.5 ಹಾಕಿದ್ರಿಂದ 2 ಕಪ್ ನೀರು ಹಾಕ್ತಾ ಇದ್ದೀನಿ, ಹಾಕಿದ್ದೀನಿ. ಅರ್ಧ ಕಪ್ ಎಕ್ಸ್ಟ್ರಾ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ, ಹಾಗೇ ನೀವು ಯಾವ ಎಣ್ಣೆ ಬಳಸ್ತೀರೋ ಆ ಎಣ್ಣೆ ಎಕ್ಸೆಪ್ಟ್ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಫ್ಟ್ ಆಗುತ್ತೆ ಅಂತ. ತುಂಬ ಅಂದರೆ ಸಾಫ್ಟೇ ಆಗಬೇಕು ಬೇಳೆ, ಆವಾಗ ಮಾತ್ರ ಇದು ಮೇಥಿ ದಾಲ್ ರುಚಿ ಆಗೋದು. ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಇಲ್ಲಿ ಒಂದೊಂದು ಬೇಳೆ ಉಳಿತು ಅಂದರೆ ಪರವಾಗಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಮೆಂತ್ಯ ಸೊಪ್ಪು ನಿಮಗೆ ಗೊತ್ತಲ್ಲ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ, ಯಾವಾಗಲೂ ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ. ವಾರಕ್ಕೆ 2-3 ದಿವಸ ತಿಂದರೆ ಕೂಡ ತುಂಬ ಒಳ್ಳೆಯದು. ಈಗ ದಪ್ಪ ತೊಳೆದ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ 2 ಟೇಬಲ್ಸ್ಪೂನಷ್ಟು ಯಾವ ಎಣ್ಣೆ ನೀವು ಯೂಸ್ ಮಾಡ್ತೀರೋ ಅದು ಹಾಕ್ಕೊಳ್ಳಿ. ಅದು ಮೀಡಿಯಂ ಫ್ಲೇಮಲ್ಲಿ ಬಿಸಿ ಆದ ತಕ್ಷಣ 1/2 ಟೀಸ್ಪೂನು ಸಾಸಿವೆ ಕಾಳು, ಹಾಗೆ 1/2 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. 2 ಒಟ್ಟಿಗೆ ಚಟ್ಪಟ ಅಂತ ಇದೆ ನೋಡಿ, ಎಣ್ಣೆ ಕಾದಿದೆ ಅಲ್ವಾ. ಈಗ ಲೋ ಫ್ಲೇಮಲ್ಲಿ ಹಾಕಿ ಇದನ್ನು, ಹಾಗೆ ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಈಗ 3 ಒಟ್ಟಿಗೆ ಕೈ ಆಡಿಸ್ಕೊಳ್ಳಿ. ಎಲ್ಲ ಒಟ್ಟಿಗೆ ಚಟಪಟ ಅನ್ನತ್ತೆ. ಈ ಕರಿಬೇವಿನ ಎಲೆ ಕೂಡ ಹುರಿಬೇಕಾದ್ರೆ ಚಟಪಟ ಅನ್ನತ್ತೆ. 30 ಸೆಕೆಂಡ್ ತನಕ ಅದನ್ನು ಕೈ ಆಡಿಸ್ಕೊಳ್ಳಿ. ಹಾಗೆ ಅದಕ್ಕೆ 1 ಟೇಬಲ್ಸ್ಪೂನು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್. ನಾನು 2 ಹಸಿಮೆಣಸಿನ್ಕಾಯಿ ಮತ್ತು 6 ಬೆಳ್ಳುಳ್ಳಿದು ಇದಿರುತ್ತಲ್ಲ ಎಸಳು ಅದು ಹಾಕಿದ್ದೀನಿ. ಇದನ್ನು ಹಸಿ ವಾಸನೆ ಹೋಗಿಬಿಟ್ಟು ಎರೋಮೆಟಿಕ್ ಅಂದರೆ ಪರಿಮಳಯುಕ್ತ ಆಗೋ ತನಕ, ಗಮ್ಮತ್ತ ಪರಿಮಳ ಬರಬೇಕು ಅಷ್ಟೊತ್ತು ತನಕ ಒಂದು 30 ಸೆಕೆಂಡ್ ಇದನ್ನು ಕೂಡ ಕೈ ಆಡಿಸ್ಕೊಳ್ಳಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ. ಈಗ ಅದಕ್ಕೆ 1/2 ಕಪ್ಪು ಸಣ್ಣ ಕಟ್ ಮಾಡಿರುವಂಥ ನೀರುಳ್ಳಿ ಹಾಕ್ಕೊಳ್ಳಿ. ಈ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ಲ, ಇದು ಇದಕ್ಕೆ ಎಕ್ಸ್ಟ್ರಾ ಫ್ಲೇವರ್ ಕೊಡೋದು. ಇದರಲ್ಲಿ ನಾವು ಶುಂಠಿ ಯೂಸ್ ಮಾಡೋಲ್ಲ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ನೀರುಳ್ಳಿ ಬೇಗ ಸಾಫ್ಟ್ ಆಗಿಬಿಟ್ಟು ಹುರಿದು ಬರುತ್ತೆ. ತುಂಬ ಏನು ಹುರಿಬೇಕಂತಿಲ್ಲ, ಸ್ವಲ್ಪ ಬಾಡಿದರೆ ಸಾಕು. ಕಲರೆಲ್ಲ ಏನು ತುಂಬ ಇಲ್ಲ, ಸ್ವಲ್ಪ ಚೇಂಜ್ ಆದರೆ ಸಾಕು. ಇವಾಗ ಆಯಿತು ನೋಡಿ ಇದು. ಈಗ ಅದಕ್ಕೆ 1/2 ಕಪ್ಪು ಕಟ್ ಮಾಡಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಒಳ್ಳೆ ಹಣ್ಣಾಗಿರೋ ಟೊಮೆಟೊ ಹಾಕ್ಕೊಂಡ್ರೆ ಒಳ್ಳೆಯದು. ಇದನ್ನು ಅಷ್ಟೇ ಮಶಿ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಒಂದು ಸ್ವಲ್ಪ ಮಶಿ ಆಗೋ ತನಕ ಕೈ ಆಡಿಸ್ಕೊಳ್ಳಿ. ಮತ್ತು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಬೇಕಾಗತ್ತೆ. ಮೆಂತ್ಯ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂದರೆ, ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಇದು. ಮತ್ತು ಇದರಲ್ಲಿ ಇದು ಕೊಲೆಸ್ಟ್ರಾಲ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬಿ ಪಿನ ಮ್ಯಾನೇಜ್ ಮಾಡುತ್ತೆ, ಶುಗರ್ನ ಕೂಡ ಮ್ಯಾನೇಜ್ ಮಾಡುತ್ತೆ. ಈಗ ಇದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲಿ. ಈಗ ನೋಡಿ, ಈಗ ಕುಕ್ ಆಗಿದೆ ಮತ್ತು ಎಲ್ಲ ಒಟ್ಟಿಗೆ ಸೇರಿ ಬಂದು ತುಂಬ ಪರಿಮಳಯುಕ್ತ ಆಗಿದೆ. ಹಿಂಗೆ ಬೇಕಾದವರು ಈ ಸಂದರ್ಭದಲ್ಲಿ ಹಿಂಗೆ ಹಾಕ್ಕೊಳ್ಬೋದು. ಈಗ ಚೆನ್ನಾಗೊಂದು ಮಿಕ್ಸ್ ಕೊಡಿ. ಈಗ ನೋಡಿ, ಎಣ್ಣೆ ರಿಲೀಸ್ ಆಗಿದೆ ಸೈಡಲ್ಲಿ, ಕಾಣುತ್ತಲ್ಲ, ಮಶೀನು ಆಯಿತು ಟೊಮೆಟೊ. ಈಗ ಅದಕ್ಕೆ ನಾವು ಒಣ ಮಸಾಲೆ ಹಾಕ್ಕೊಳ್ಳೋಣ. 1/2 ಚಮಚ ಹಳದಿ ಪುಡಿ, ಅರಶಿನ ಪುಡಿ, ಹಾಗೆ 1 ಟೀಸ್ಪೂನು ಅಚ್ಚ ಖಾರದ ಪುಡಿ, ಮತ್ತು 1 ಟೀಸ್ಪೂನು ಕೋರ್ಸ್ ಅಂದರೆ ತರಿಯಾಗಿರುವಂಥ ಧನಿಯಾ ಪೌಡ್ರು ಎಲ್ಲ, ಮತ್ತು ಗರಂ ಮಸಾಲೆ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಕಂಬೈನ್ ಮಾಡಿ. ಅದು ಎಲ್ಲ ಹಸಿ ವಾಸನೆ ಹೋಗಿಬಿಟ್ಟು ಪರಿಮಳಯುಕ್ತ ಆಗಬೇಕು, ಎಲ್ಲ ಹಸಿ ಅಲ್ವಾ ಅದು. ಈಗ ಅದಕ್ಕೆ 2 ಕಪ್ಪು ಫ್ರೆಶ್ಶಾಗಿ ಕಟ್ ಮಾಡಿರುವಂಥ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ. ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಅದರದ್ದು ದಂಟು ತುಂಬ ಎಳೆಯದಾಗಿದ್ದರೆ ಅದನ್ನು ಕೂಡ ಸಣ್ಣ ಕಟ್ ಮಾಡಿ ಹಾಕ್ಕೋಬೋದು. ತುಂಬ ಎಳೆಯದಾಗಿದ್ದರೆ ಖಂಡಿತ ಹಾಕ್ಕೋಬೋದು, ತುಂಬ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಾಗುತ್ತೆ ಈ ಮೆಂತ್ಯ ದಾಲ್. ಈಗ ಅದನ್ನು ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ ಇದೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪಿನಲ್ಲಿ ಇದು ನಮಗೆ ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ, ಹಾಗೆ ಬಹಳಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ.
ಶುಗರ್ ಪೇಷಂಟ್ಸ್ಗೆ ಡಯಾಬಿಟಿಕ್ಸ್ಗಂತೂ ಇದು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಈಗ ನೋಡಿ ಕಲರು ಚೇಂಜ್ ಆಯಿತು, ಚೆನ್ನಾಗಿ ಕುಕ್ಕಾಗಿ ಕೂಡ ಬಂತು. ಕುಕ್ಕಾಗಿ ಅಂದರೆ ಚೆನ್ನಾಗಿ ಬೆಂದು ಬಂತು ನೋಡಿ. ಎಷ್ಟೇ ಎಷ್ಟಾಗ್ಬಿಡ್ತು ನೋಡಿ, 2 ಕಪ್ಪು ನಾನು ಪ್ರೆಸ್ ಮಾಡಿ ಮಾಡಿ ಹಾಕಿದ್ದೀನಿ, ಆದರೂ ಇಷ್ಟೇ ಆಗಿರೋದು. ಈಗ ನಾವು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳಿ ನೋಡಿ. ಅದರಲ್ಲಿ ಬೇಳೆ ಬೇಳೆ ಕಾಣುತ್ತೆ, ಮಶಿ ಅನ್ನೋ ಹಾಗೆ ನಿಮ್ಗೆ ಅನಿಸುತ್ತೆ, ಬಟ್ ಮಶಿ ಆಗಿಲ್ಲ ಅದು ಚೆನ್ನಾಗಿ. ಇವಾಗ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಕೊಡಿ. ಇಷ್ಟು ಇದು ಸಾಧಾರಣ 5-6 ಜನಕ್ಕೆ ಈ ಡಿಶ್ಶು, ಇವಾಗ ನಾನು ಮಾಡಿರೋ ಕ್ವಾಂಟಿಟಿ ಸಾಕಾಗುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೋಬೋದು. ಯಾಕಂದರೆ ಉಳಿದಿದ್ದು ಇನ್ನೂ ತೆಳು ಆಗಿಬಿಡುತ್ತೆ, ಇನ್ನೂ ದಪ್ಪ ಆಗಿಬಿಡುತ್ತೆ, ಸಾರಿ, ಉಳಿದಿದ್ದು ಇನ್ನೂ ದಪ್ಪ ಆಗಿಬಿಡುತ್ತೆ. ಸೊ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೋದು, ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಇದಕ್ಕೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೋಬೋದು ಇದಕ್ಕೆ, ಯಾಕಂದರೆ ಸಾಲ್ಟ್ ಆಮೇಲೆ ಚೆಕ್ ಮಾಡ್ಕೊಂಡು ಬೇಕಾದರೆ ಹಾಕ್ಕೋಬೋದು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷದ ತನಕ ಲೋ ಫ್ಲೇಮಲ್ಲೇ ಮಾಡಿ. ಯಾಕಂದರೆ ಲೋ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ಚೆನ್ನಾಗಿ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗುತ್ತೆ, ಮತ್ತು ಪರಿಮಳಯುಕ್ತ ಆಗುತ್ತೆ ಡಿಶ್. ಈಗ ನೋಡಿ ಡಿಶ್ಶು ಕುದೀತಾ ಇದೆ, ರುಚಿ ಎಲ್ಲ ಅಬ್ಸಾರ್ಬ್ ಆಗಿದೆ. ಈಗ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ನಿಮಗೆ ಬೇಳೆ ಕಾಣುತ್ತೆ ನೋಡಿ, ತೋರಿಸ್ತೀನಿ ನೋಡಿ 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 ಬೇಳೆ ಕಾಣುತ್ತೆ, ಅಲ್ಲಲ್ಲಿ ಅಲ್ಲಲ್ಲಿ ಬೇಳೆ ಕಾಣಬೇಕು, ಆ ಥರ ಇರಬೇಕು. ಈಗ ಇದಕ್ಕೆ ಹುರಿದಿರುವಂಥ ಕಡಲೆಕಾಯಿ ಬೀಜದ್ದು ತರ್ತರಿಯಾಗಿ ಮಾಡಿರುವಂಥ ಪೌಡ್ರು. ಕೆಲವರು ಏನು ಮಾಡ್ತಾರಂದರೆ ಕಡಲೆ ಬೀಜನ ಬೇಳೆ ಬೇಯಿಸ್ಬೇಕಾದ್ರೆ ಹಾಕ್ಬಿಡ್ತಾರೆ. ನನಗೆ ಅದು ಇಷ್ಟ ಆಗೋದಿಲ್ಲ, ಯಾಕಂದರೆ ಮಶಿ ಆಗಿಬಿಡುತ್ತೆ. ಇದರಲ್ಲಿ ನಮಗೆ ಕ್ರಿಸ್ಪಿ ಕ್ರಿಸ್ಪಿಯಾಗಿ ತಿನ್ನಕ್ಕೆ ಸಿಗುತ್ತೆ. ಸೊ ನಾನು ಈ ಥರ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇದು ಪ್ಯೂರ್ಲಿ ಆಪ್ಷನಲ್ಲೂ ಬೇಕಾದರೆ ಮಾತ್ರ ಹಾಕಿ, ಅಂದರೆ ರುಚಿ ಚೆನ್ನಾಗಿ ಕೊಡುತ್ತೆ ಅಂತ ನಾನು ಹಾಕಿದ್ದೀನಿ. ಇವಾಗ ರೆಡಿ ಆಯಿತು ಒಳ್ಳೆ ರುಚಿಕರವಾದ ಮೇಥಿ ದಾಲು. ಇದನ್ನು ಚಪಾತಿ, ರೊಟ್ಟಿ, ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ ಎಲ್ಲ ಎಂಜಾಯ್ ಮಾಡ್ಬೋದು. ರೆಡಿ ಆಯಿತು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೆ ನಮಸ್ಕಾರ.